ರಿಯಲ್ ಕ್ರೂಸ್ ಅಲ್ಲೇ ಗೈಸ್ ಇರೋ ಡಿನ್ನರ್. ಇಟ್ ಇಸ್ ಅ ಫಾರ್ಮ್. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಸೊ ಇವತ್ತು ಥರ್ಡ್ ಡೇ ಆಫ್ ಥೈಲ್ಯಾಂಡ್. ಈಗ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ ಪಟಾಯಾಯಿಂದ. ನಿನ್ನೆ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಈಗ ನಾವು ಕ್ಯಾಬಲ್ ಇದ್ದೀವಿ, ಆನ್ ದ ವೇ ಇದ್ದೀವಿ ಬ್ಯಾಂಕಾಕ್ಗೆ. ಅಲ್ಲಿ ಹೆಂಗಿದೆ ಏನಿದೆ ಅಂತೆಲ್ಲ ಹೋಗಿ ನೋಡೋಣ ಆ್ಯಂಡ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ವ್ಲಾಗ್ ಎಡಿಟ್ ಮಾಡ್ತೀನಿ. ಇಲ್ಲಿಂದ ಒಂದು ಅವರ್ ಎರಡು ಅವರ್ ಜರ್ನಿ ಇದೆ. ಸೊ ಯಾ, ಲೆಟ್ಸ್ ಗೋ. ಸೆಟ್ ಹಾಕಿ ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ ನೋಡಿ ಇವ್ರಿಗೆ. ಓಕೆ ಓಕೆ ಓಕೆ. ಈಗ ನಾವು ಒಳಗೆ ಹೋಗ್ಬೇಕು. ಫೋನ್ ಆಫ್ ಆಗಿದೆ ನಂದು, ಅದಕ್ಕೆ ನಾನು 360 ವಿಡಿಯೋ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇಸ್ ನಮ್ಮ ಹೊಸ ಹೋಟೆಲ್ ಲಾಬಿ ನೋಡಿ, ಸಖತ್ತಾಗಿದೆ. ಕಲರ್ ತುಂಬ ಪಾಸಿಟಿವ್ ಆಗಿದೆ, ಫುಲ್ ರೆಡ್ ಕಾಂಬಿನೇಷನ್ ಸಖತ್ತಾಗಿದೆ. ಇದಕ್ಕೆ ರೆಡ್ ಕಲರು ಫ್ಲೋರು ಮತ್ತು ಮೇಲ್ಗಡೆ ಕಾಂಬಿನೇಷನು. ನಮ್ಮ ಸುಟ್ಕೇಸಲ್ಲಿ ಆಗಲೇ ಟ್ರೇಗ್ ಹಾಕ್ಬಿಟ್ಟವ್ರೆ ಟ್ರಾಲಿಗೆ. ನೋಡಿ ಪಾಪ್ಕಾರ್ನ್ ಎಲ್ಲ ಇಟ್ಕೊಡ್ತೀನಿ ತಿನ್ನಕ್ಕೆ. ಗೈಸ್, ಸೊ ಫೈನಲಿ ಲಿಫ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಈಗ ನೋಡಿ ಇಂಡಿಯನ್ ಫುಡ್. ಇಂಡಿಯನ್ ತೈ ಸೆಟ್ಟ ಇಂಡಿಯನ್ ತೈ ನಾವು ಇದು ಸ್ವಿಮ್ಮಿಂಗ್ ಪೂಲ್ ಎಲ್ಲಾ ಫ್ಲೋರ್ ಸ್ವಿಮ್ಮಿಂಗ್ ಪೂಲ್ ಇದೆಯಂತೆ. ಸೊ ಹಂಗೆ ಥರ್ಡ್ ಫ್ಲೋರ್ ಅಲ್ಲಿ ಇರೋದು. ಹೌದಾ? ಥರ್ಡ್ ಫ್ಲೋರ್ ಅಲ್ಲಿ ಮಾತ್ರ ಅಂತ ಸ್ವಿಮ್ಮಿಂಗ್ ಪೂಲ್. ಈಗ ರೂಮ್ ನಮ್ದು ಯಾವ್ದು ಅಂತ ನೋಡೋಣ ಬನ್ನಿ. ಇದ್ರಲ್ಲೇ ರೂಮ್ ಟೂರ್ ತೋರಿಸ್ಕೊಡ್ತೀನಿ ನಿಮ್ಗೆ ಈಗಲೇ. ವಾವ್, ಬಿಕಾಸ್ ಆಮೇಲೆ ಮತ್ತೆ ಗಲೀಜ್ ಮಾಡಿದ್ಮೇಲೆ ತೋರಿಸಕ್ಕೆ ಚೆನ್ನಾಗಿರೋದು. ಮೊನ್ನೆ ತೋರಿಸಿದಂಗೆ ನೋಡಿ, ಎಷ್ಟು ಚೆನ್ನಾಗಿ ಬರ್ದಿಟ್ಟು ಅವ್ರ ನಂಬರ್ನ 305 ಕಂಬದಲ್ಲಿ ಬಿಡ್ಬೋದು. ಕಂಬದಲ್ಲಿ ನಾನು ನಂದು ಐಪ್ಯಾಡು ಫೋನೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಸುಜಿತ್ ಫೋನ್ ಆನ್ ಮಾಡ್ತಾರೆ ಬ್ಲಾಗ್ನ, ನಮ್ಮ ಡೋರೆಮಾನ್ ಫೋನಲ್ಲಿ. ಜನ ಎಲ್ಲ ಡೋರೆಮಾನ್, 318 ರೂಮ್ ನಂಬರ್, 318 ನಂಬರ್. ಸೊ ಲೈಟ್ ಆನ್ ಮಾಡ್ರಪ್ಪ. ಇದು ಮೂರು ಬಟ್ಟೆ ಕೊಟ್ಟವ್ರೆ. ಓ ನೈಸ್. ಅದು ಬಿಟ್ಟರೆ ಇದು ವಾಶ್ರೂಮ್, ವಾಶ್ರೂಮ್ ಲೈಟ್ ಆನ್ ಮಾಡು. ಓ, ಬೆಳ್ ಬೆಳಗಿದೆ ಟೈಲ್ಸ್ ಎಲ್ಲ. ಇಲ್ಲಿ ಇಲ್ಲಿ ಸ್ನಾನ ಮಾಡೋದು, ಇಲ್ಲಿ ಮಕ್ಕ ಕಲೊಳಿಯೋದು, ಮಕ್ಕ ತೊಳಿಯೋದು, ಇಲ್ಲಿ ಇಲ್ಲಿ ಇದೇನಿರೋದು ಕಾಫಿ ಮೇಕರ್. ಓಹೋ, ಕಾಫಿ ಮೇಕರ್. ನೀರು ಬಾಟ್ಲು ನೋಡಿ, ಮುಚ್ಚ ದೇಪ್ಕೊಂಡು ಬಿಡು. ಮೂರು ಜನ ಬಾಟ್ಲ್ ಇದೆಯಲ್ಲ, ಹೋಗ್ಲಿ ಬಿಡು, ಮನೇಲಿ ರಾಕ್ ಇಡ್ತಾರೆ. ಇದು ಸುಜಿತ್ ಬೆಡ್ ಓಮಿ, ಇದು ಸುಜಿತ್ ಬೆಡ್, ಇದು ನನ್ನ ಬೆಡ್, ಇದು ಅವನ್ ಬೆಡ್. ಓಮಿ ಸುಜಿತ್ ಬೆಡ್ ಕೊಡ್ಲಿಕ್ಕಿದೆ. ಏ, ನನ್ನ ಬೆಡ್ ಮೇಲೆ ಹಾಕಿ, ನಾನ್ ಬೆಡ್ ಮೇಲೆ ತುಳ್ಳಾಡ್ಬಿಡ್ತೀನಿ, ನನ್ನ ಬೆಡ್ ಮೇಲೆ ಯಾರು ಮಲ್ಕೋಬಾರ್ದು ಅಂತ. ಸೊ ಅದು ಬಿಟ್ರೆ ಇಲ್ಲಿ ಕಾಲ್ ಮಾಡಕ್ಕೆ ಟೇಬಲ್ ಗೀಬಲ್ ಎಲ್ಲ ಇದೆ ನೋಡಿ. ತಿನ್ನಕ್ ಟೇಬಲ್ ಇದು ಬಿಟ್ರೆ ಇಲ್ಲೇನಿದ್ಯಪ್ಪ, ಇಲ್ಲೂ ಸೋಫಾನ್ ಇದೆ ಗುರು. ಮತ್ತೆ ಇಲ್ಲಿ ವ್ಯೂ ಅಂತೆ, ಚೆನ್ನಾಗಿರೋ ವ್ಯೂ ಕೊಡ್ತೀನಿ ಅಂದ್ರೆ ಬಿಡಿ. ಇದನ್ ಕೊಟ್ಟಾರಲ್ಲ ಮಚ್ಚ, ಅಲ್ಲಿ ವ್ಯೂನೇ ಚೆನ್ನಾಗಿಲ್ಲ. ಇಲ್ಲಿ ಬಿಡಿ, ನೀವೇ ಮಲ್ಗದೆ ಅಲ್ವಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಈಗ. ಫ್ಯಾಮ್, ಸೊ ರೂಮಿಂದ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಈಗ ಜಿಮ್ ಇದೆ ಅಂತೆ. ಜಿಮ್ ಏರಿಯಾ ಹುಡುಕ್ತಾ ಇದ್ದೀವಿ. ಜಿಮ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಪೂಲ್ಗೆ ಹೋಗಿ ವಾಪಸ್ ರೂಮ್ಗೆ ಹೋಗಿ. ಇವತ್ತು ಡಿನ್ನರ್ ಇದೆ ಕ್ರೂಸಲ್ಲಿ, ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಲೆಟ್ಸ್ ಸಿ ಏನಂತ. ಆ್ಯಂಡ್ ಎರಡು ದಿನ ಜಿಮ್ ಮಾಡೋಕ್ಕೆ ಆಗಿರೋದಿಲ್ಲ, ಜಿಮ್ ಇತ್ತು ಬಟ್ ನಾವು ಲೇಟಾಗಿ ತಿಳ್ತಿದ್ವಿ. ನಿದ್ದೆ ಅದ್ರದ್ದು ಎಲ್ಲ ಕಥೆಗಳಿತ್ತು. ಹೋಪ್ಫುಲಿ ಇವತ್ತು ಒಂದು ಒಳ್ಳೆ ವರ್ಕೌಟ್ ಸೆಷನ್ ಮುಗಿಸಿ ಆಮೇಲೆ ಪ್ರೋಟೀನ್ ಎಲ್ಲ ತಂದಿದ್ದೀವಿ. ಪ್ರೋಟೀನ್ ತಂದಿದ್ದೀವಿ, ನಾನು ಇದು ತಂದಿಲ್ಲ, ಅದೇನದು ಶೇಖರ್. ಸೊ ಅದಕ್ಕೆ ಏನೇನೋ ಜುಗಾಡ್ ಮಾಡಿ ಹಾಕಿ ಫ್ರಿಡ್ಜಲ್ಲಿ ಇಟ್ಟು ಬಂದಿದ್ದೀವಿ. ಈಗ ಎಲ್ಲಿ ಗುರು ಸ್ವಿಮ್ಮಿಂಗ್ ಪೂಲ್ ಥೋ ಅದು ಜಿಮ್ಮು. ಕಾಶ್ಮೀರ್ಗೆ ಹೋಗಿದ್ರಲ್ಲ, ಅದ್ರ ಪಕ್ಕ ಆಪೋಸಿಟ್ ಇದು. ಒಳಗಡೆ ಫುಲ್ಲು ಸೆಕೆ, ಕಾಶ್ಮೀರಲ್ಲಿ ಬೆಚ್ಚಿಗಿರುತ್ತೆ, ಆಚೆ ಬಂದರೆ ಚಳಿ ಹೊಡಿಯುತ್ತೆ. ಇಲ್ಲಂಗೆ ಅಂದರೆ ಒಳಗಡೆ ಫುಲ್ಲು ತಣ್ಣಗಿರುತ್ತೆ, ಆಚೆ ಬಂದರೆ ಫುಲ್ ಸೆಕೆ ಹೊಡಿಯುತ್ತೆ. ಜಿಮ್ಮೇ ಇಲ್ಲ ಇಲ್ಲಿ. ಇಲ್ಲಿಂದ ಹಿಂಗೆ ಬಂದು ಇಲ್ಲಿ ಹೋದ್ರೆ ನಮ್ಮ ರೂಮ್ ಇದೆ, ಸುತ್ತಕೊಂಡು ಬಂದಿದ್ದೀವಿ. ನೋಡಿ, ಜಿಮ್ಮೇ ಇಲ್ಲ, ಬರೀ ಸ್ವಿಮ್ಮಿಂಗ್ ಪೂಲ್ ಇದೆ. ಜಿಮ್ 24 ಅವರ್ಸ್ ನೋಡಿ ವ್ಯೂ ಹಿಂಗೆ ಬಂದಿದೆ.
ಜಿಮ್ 24 hours ಅಂತ ಬೇರೆ ಹೇಳ್ತಿದ್ರು. ನಮ್ಮ ರೂಮು, ನಮ್ಮ ರೂಮ್ ಮುಂದಿನ ಇದೆ ಜಿಮ್ಮು. ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ, ಕೆಳಗೆಲ್ಲ ಹೋಗಿ ಬಂದ್ಬಿಟ್ಟು ನಾವು ಜಿಮ್ ಮುಗಿಸ್ಕೊಳ್ಳೋಣ. ಗೈಸ್, ಸೊ ವರ್ಕೌಟ್ ಮುಗಿಸಿ ವಾಪಸ್ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪ್ರೋಟೀನ್ ಕುಡಿತಾ ಇದ್ದೀನಿ. ಇದು ನಾರ್ಮಲ್ ಕುಡಿಯೋ ನೀರು ಬಾಟ್ಲ್ ಇಟ್ಟಿದ್ರು ಇಲ್ಲಿ, ಅದಕ್ಕೆ ನಾವು ಪ್ರೋಟೀನ್ ಹಾಕ್ಬಿಟ್ಟು ಹಿಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಲೇಟ್ ಆಗ್ತಿದೆ, ಕೆಳಗೆ ಕ್ಯಾಬ್ ಕಾಯ್ತಿದೆ, 5 ಗಂಟೆಗೆ ಕರ್ಕೊಂಡು ಹೋಗ್ತಾರಂತೆ ಕ್ರೂಸ್ ಡಿನ್ನರ್ಗೆ. ಸೊ ಲೆಟ್ಸ್ ಗೋ. ಹೇರೆಲ್ಲ ಸೆಟ್ ಆಗಿದೆ ನನ್ನ ಪ್ರಕಾರ, ನಾನು ಹೊಸ ಬಟ್ಟೆ ಹಾಕೊಂಡಿದ್ದೀನಿ. ಹಾ, ಹ್ಞೂ, ಓಕೆ ಓಕೆ. ಸ್ಲಿಪ್ಪರ್ಸ್ ಇಲ್ಲ ಫ್ಯಾಮ್. ಸೊ ಫೈನಲಿ ನಮಗೆ ಅಂತ ಇನ್ನೊಂದು ಕ್ಯಾಬ್ ಬಂದಿದೆ, ಅದನ್ನು ಹತ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಗೈಸ್, ಸೊ ಫೈನಲಿ ರೀಚ್ ಆಗಿದ್ದೀವಿ. ಎಲ್ಲೋ ಮಾಲ್ ಥರದ ಜಾಗ, ಕ್ರೂಸ್ ಕ್ರೂಸ್ ಅಂದರು, ಕ್ರೂಸರ್ ಡಿನ್ನರು ಅಂತ. ಏನೋ ಗೊತ್ತಿಲ್ಲ, ನೋಡೋಣ. ಮಾಲ್ ಮತ್ತೆ ಮಾಲ್ ಇದ್ದಂಗೆ ಇದೆಯಲ್ಲೋ, ಮಾಲಲ್ಲಿ ಡಿನ್ನರ ಹಂಗೆ ಬೋಟಲ್ಲಿ ಕ್ರೂಸಲ್ಲಿ ಅಂತಲ್ಲೋ. ನಾನು ಯಾವಾಗ ಹೇಳಿದೆ? ಓ ಓ, ಏಯ್ ನಂಬಿ ಪ್ಯಾಕೇಜ್ ಮಾಡಬೇಕು ನಾವು ಹೇಳಿದೆ. ಏನಲ್ಲಿ ಸೊ ಹೋಗಪ್ಪ ಗೈಸ್, ನಾನು ಇನ್ನೂ ಬೋಟಲ್ಲಿ ಶಿಪ್ಪಲ್ಲಿ ಮಾಡ್ತಾರೆ ಅಂದ್ಕೊಂಡೆ, ನೋಡ್ರೆ ಮಾಲಲ್ಲಿ ಡಿನ್ನರ್ ಅಂತೆ. ಎನಿವೇಸ್, ಈಗ ಏನಂತ ಹೋಗಿ ನೋಡೋಣ ಬಂದು. ಗೈಸ್, ಏನು ಕ್ರೂಸ್ ಡಿನ್ನರ್ ಅಂತ ಹೇಳ್ದ, ಕ್ರೂಸ್ ಡಿನ್ನರ್ ಅಂತ ಹೇಳ್ದ ನೀನು. ಕ್ರೂಸ್ ಡಿನ್ನರ್ ಅಂತ ಕ್ರೂಸಲ್ಲಿ, ಬೋಟಲ್ಲಿ ಡಿನ್ನರ್ ಅಂತ. ಅಯ್ಯ, ನೀನು ಏನು ಹೇಳಿದ್ದು? ಕ್ರೂಸ್ ರೆಸ್ಟೋರೆಂಟ್, ಕ್ರೂಸ್ ಅನ್ನೋ ರೆಸ್ಟೋರೆಂಟಲ್ಲಿ ಡಿನ್ನರ್ ಅಂತೆ. ಗೈಸ್, ಇಲ್ಲಿ ನಿಲ್ಸ್ಬಿಟ್ಟು ಹೋದ್ರು ಡ್ರೈವರ್ ಅಣ್ಣ, ಎಲ್ಲ ಕಾಯ್ತಾ ಇದ್ದೀವಿ ನೋಡಿ. ಯಾವುದೋ ಒಂಥರ ಮೂವಿ ಸೆಟ್ ಥರ ಇದೆ ಮಾರ್ಕೆಟ್. ಮಾಲ್ ಹೌದು, ಕರೆಕ್ಟ್ ಅಲ್ವಾ ನೋಡಿ, ಮಾಲ್ ಮಾಲಲ್ಲಿ ಮಾರ್ಕೆಟ್ ನೋಡಿ. ಹುಣ್ಸೇನು ಮತ್ತೆ ನಮ್ಮ ಮೇರಲ್ಲಿ ಮಿಕ್ಸರ್ ಇಡ್ತಾರಲ್ಲ ಆ ಥರ, ಇವರು ಮಿಕ್ಸರ್ಗಳು ಜೋಡ್ಸೋರು ನೋಡಿ. ಗೈಸ್, ಅಣ್ಣ ನಮಗೆ 1/2 ಗಂಟೆಯಿಂದ ನಿಲ್ಲಿಸ್ಬಿಟ್ಟವ್ರೆ, ನಾವು ಗಾಬರಿ ಆಗ್ಬಿಟ್ಟು ಎಲ್ಲಿ ನಾಮಗಿ ನಾವು ಹೋಗ್ಬಿಟ್ರೆ ಅಲ್ಲಿ ಕರ್ಕೊಂಬಂದ್ಬಿಟ್ಟು ಅಂತ. ಈಗ ಟಿಕೆಟು, ಸೊ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಜೊತೆ 5 ಟೀಮ್ ಬಂದಿದ್ದು, ಈ ಅಂಕಲ್ಲು ಆಂಟಿ ಮತ್ತು ಹಸ್ಬೆಂಡ್ ವೈಫು ಯಾರ್ಯಾರು ಬಂದಿದ್ರು, 5 ಟೀಮಲ್ಲಿ ನಾವೊಂದು ಟೀಮು, ಒಂದೆರಡು ಇನ್ನು 3 ಟೀಮ್ ಇಲ್ಲಿದೆ, ಇನ್ನಿಬ್ಬರು ಎಲ್ಲ ಹೋಗ್ಬಿಟ್ಟವ್ರೆ. ಅವ್ನು ಟಿಕೆಟ್ ತೊಗೊಂಬಂದವನೇ, ಬಟ್ ಅವ್ರು ಇಬ್ಬರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಬರೋವರೆಗೂ ನಾವು ಕಾಯಬೇಕು, ನಮ್ಮನ್ನು ಕರ್ಕೊಂಡು ಹೋಗಲ್ವಂತೆ. ಬೇಕರಿ ಇದೆ ನೋಡಿ, ನೀವು ಬಂದು ಏನೋ ಇಟ್ಟವ್ರೆ, ಬಂದ್ರೆ ಹಸಿವಾಗ್ತೈತೆ ನನಗೆ, ನನ್ನ ಮಗ ಕಾಯಿಸಿ ಕಾಯಿಸಿ ಇವಾಗ ಕರ್ಕೊಂಡು ಹೋಗ್ತಾವ್ರೆ ಅಣ್ಣಂದಿರು, ಅವರೇ ಅಣ್ಣ ಕರ್ಕೊಂಡು ಹೋಗ್ತಿರೋದು. ಗೈಸ್, ರಿಯಲ್ ಕ್ರೂಸ್ ಅಲ್ಲೇ ಗೈಸ್ ಇರೋ ಡಿನ್ನರು ನೋಡಿ. ಗೈಸ್, ಒಳಗೆ ಬರ್ತಾ ಬರ್ತಾ ನೋಡಿದ್ರೆ ಲೈನ್ ನಿಂತೈತೆ, ಯಪ್ಪಪ್ಪ ಮಚ್ಚಾ. ಇಲ್ಲಿದ್ದಾರೆ, ನಮ್ಮ ಮುಂದೆ ನಡ್ಕೊಂಡು ಲೈನ್ ನಿಲ್ಬೇಕಂದ್ರು. M14 ಯುವರ್ ಕಾರ್ ಓಕೆ. ಗೈಸ್, 15 ಮಿನಿಟ್ಸ್ ಶಾಪಿಂಗ್ ಮಾಡೋ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಕರೆಕ್ಟಾಗಿ 8 ಗಂಟೆಗೆ ಅಲ್ಲಿ ಒಂದು ಕ್ರೂಸ್ ಇದೆಯಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಮತ್ತೆ ಕ್ರೂಸಿಗೆ ಕರೆಕ್ಟಾಗಿ 8 ಗಂಟೆಗೆ ಒಳಗೆ ಬಿಡ್ತಾರೆ, ಅಲ್ಲಿ ಡಿನ್ನರ್ ಮುಗಿಸಿ 11 ಗಂಟೆ ಅಷ್ಟು ಆಚೆ ಬರಬೇಕಂತೆ ಅಂತ ರೂಲ್ಸ್ ಹೇಳ್ಬಿಟ್ಟು ಹೋಗಿ 50 ನಿಮಿಷ ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಈಗ ಶಾಪಿಂಗ್ ಮಾಡೋಕೆ ಯಾವುದೋ ಮಾಲ್ ಒಳಗೆ ನುಗ್ಗಿದ್ದೀವಿ, ಎಲ್ಲ ಗೋಲ್ಡ್ ಕಲರ್ ಇದೆ. ಇಲ್ಲಿರೋ ಅಂಗಡಿಗಳು ಯಾವುದು ನಾವು ವಿಸಿಟ್ ಮಾಡಿ ತಗೊಳ್ಳೋ ಅಷ್ಟು ದೊಡ್ಡದಲ್ಲ. ಏನಂತೆ ಮಚ್ಚ, ಯಾವ ಅಂಗಡಿಗೂ ನಾವು ವಿಸಿಟ್ ಮಾಡಿ ಮಚ್ಚ ಬಿಸ್ನೆಸ್ಸು ಇಲ್ಲ, ನಾವು ಯಾಕೆ ಕೊಡೋಣ ಅಲ್ವಾ? ಇಂಡಿಯಾಗ ಹೋಗ್ತಾ ಗೊತ್ತೀನಪ್ಪ, ಎಸ್ ಪಿ ರೋಡ್ ಅಲ್ಲಿ ಇಲ್ಲ. ಇದೆಲ್ಲ ಏನ್ ಗೈಸ್, ಮಾಲ್ನೇ ಕಂಡ್ಕೊಂಡ್ಬಿಡ್ತಾನೆ. ನಮ್ ಡೋರೆ ಮನ್ ಪಾಕೆಟ್ ಇಂದ ಗ್ಯಾಜೆಟ್ ಅಂತ ಅಂದ್ರೆ ಮಾಲ್ನೇ ಕಂಡ್ಕೊಂಡ್ಬಿಡೋದು. ಆಯ್ತು ಗೈಸ್, ಮಾರ್ಕ್ ದಿಸ್ ವರ್ಡ್, ಲೂಯಿ ವಿಟಾನ್ ಅದು ಹುಡುಗಿ ಬ್ರ್ಯಾಂಡ್, ಅದ್ರ ಪ್ರಮೋಷನ್ ಎಲ್ಲಾರ್ದು ಬ್ರ್ಯಾಂಡ್ ಲೂಯಿ ವಿಟಾನ್ ಹೌದಾ? ಹಂಗಂದ್ರೆ ಅದ್ರದ್ದೊಂದಿನ ಪ್ರಮೋಷನ್ ಮಾಡ್ತಾ. ಈ ಶಾಪ್ ಒಳಗ್ ನಮಗ್ ಹೋಗಕ್ ಬಿಡ್ತಾ ಇಲ್ಲ. ಏನ್ ನೋಡ್ಬೇಕು ನೀವು, ಏನಕ್ಕೆ ಹೋಗ್ಬೇಕು? ಶೂಸ್ ಆ ತೋಳಿ ಆನ್ಲೈನ್ ಅಲ್ಲಿ ನೋಡಿ ಅಂತ ಮಾಡ್ತಾವ್ರೆ ಗೈಸ್. ಅಷ್ಟು ಕೀಳಾಗಿ ಯಪ್ಪ ಅವ್ನು ಆದ್ರೂ ಹಂಗೆ ನಿಂತೊಂದು ಬಾರು ಇರೋ. ನಾ ಒಂದ್ ದಿವಸ ನೋಡ್ಕೋ, ಇದು ಹೇಳಿ ನಿನ್ ಲೂಯಿ ವಿಟಾನ್ ಪ್ರಾಡಕ್ಟ್ಸ್ ನ ಹೆಂಗ್ ತುಂಬಿಸಿರ್ತೀನಿ ಅಂತ. ಅಲ್ಲ ಇಷ್ಟೊಂದ, ದಿಸ್ ಇಸ್ ರಿಯಲಿ ವೆರಿ ರಿಡಿಕ್ಯುಲಸ್. ಎಷ್ಟೇ ಕಾಸ್ಟ್ಲಿ ಐಟಮ್ ಇಟ್ಟಿರ್ಲಪ್ಪ ಒಳಗೆ, ಬಿಡ್ಬೇಕು ಕಸ್ಟಮರ್ನ ಅಲ್ವಾ? ಹಿಂಗ್ ಯಾರು ಮಾಡ್ತಾರೆ? ಸೋ ಬ್ಯಾಡ್ ನೋಡ್ಕೋ. ಒಂದು ಲೂಯಿ ವಿಟಾನ್ ಬಗ್ಗೆ ನಮ್ಗೆ ಗೊತ್ತು, ಎಷ್ಟು ಕಾಸ್ಟ್ಲಿ ಅಂದ್ರೆ ಅಷ್ಟು. ಇದೇ ಟಾಪ್ ವರ್ಲ್ಡ್ ಅಲ್ಲಿ ಆಲ್ಮೋಸ್ಟ್ ಟಾಪ್ ಅಲ್ಲಿ ಬಿರೋ ಬ್ರ್ಯಾಂಡ್ಸ್ ಗಳಲ್ಲಿ ಇದೊಂದು. ಸೊ ಹಿಂಗೆ ಅಂದ್ರೆ ಜನ ಡೈರೆಕ್ಟ್ ಆಗಿ ಟಾಪಿಕ್ ಅಥವಾ
ಏನು ಏನ್ ಟಾಪಿಕ್ ಹೇಳು? ಅಲ್ಲ ಜನ ಒಂದ್ ವಾಚ್ ಒಂದ್ ಚಡ್ಡಿ ತಗೋಬೇಕು ಅಂದ್ರೂ 2.5 ಲಕ್ಷ 3-3 ಲಕ್ಷ ಇರ್ತೈತೆ. ಅಲ್ಲ ಕಣ, ಎಷ್ಟಾದ್ರೂ ಹೋಗ್ಲಿ, ಅಂಗಡಿ ಒಳಗ್ ಬಿಡೋದು ಕಾಮನ್ ಸೆನ್ಸ್ ಅಲ್ವಾ? ದಟ್ಸ್ ದ ರೆಸ್ಪೆಕ್ಟ್ ಫಾರ್ ದ ಕಸ್ಟಮರ್. ದಿಸ್ ಇಸ್ ರಿಯಲಿ ಎ ಬ್ಯಾಡ್ ಬ್ರ್ಯಾಂಡ್. ನೀವು ಸಿಮ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂಗಡಿ ಕಲರ್, ಗ್ರೀನ್ ಕಲರ್ ಕ್ಯೂಟ್ ಆಗಿದೆ. ಅಲ್ಲ ಸಕ್ಕತ್ ಕಾಣ್ತಾ ಇದೆ ನೋಡಿ. ಪಾರ್ಶಿ ಪಾರ್ಶಿ ಒಳಗೆ ಬಿಡೋದು ಇಲ್ಲ ನಮ್ಮ ಪಾರ್ಶಿ ಪಾರ್ಶಿ ಪಾರ್ಶೆ ಪಾರ್ಶೆ ಪಾರ್ಶಿ ಪಾರ್ಶೆ ಪಾರ್ಶ್ ಕಾರ್ ಶೋರೂಮ್ ಅಲ್ಲಿ 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 ಅದಕ್ಕೆ ಹೋದ್ರೆ ನಮ್ಗೆ ಒಳಗೆ ಬಿಡಲ್ಲ, 100% ಬಿಡಲ್ಲ. ಅಲೋ ಅಂಕ ಬಿಡೋಲ್ಲ, ಕೇಳ್ಬಿಡ್ತಾರೆ ಏನ್ ಬೇಕು ನಿಮ್ಗೆ. ನೋ ನೋ ಗೋ ಗೋ ಅಂದ್ರು ಅನ್ಬಿಡ್ಬೋದು, ಹೇಳಕ್ಕಾಗಲ್ಲ. ಆ ತರ ಟ್ರೀಟ್ಮೆಂಟ್ ಅಪ್ಪ, ಫಸ್ಟ್ ಟೈಮ್ ನೋಡಿ ಗೈಸ್. ಅವ್ರಿ ಅಲ್ಲೂ ಇಂಡಿಯನ್ಸ್ ಇಬ್ಬರು ನೋಡ್ತಾ ಇದ್ದಾರೆ, ಅವ್ರನ್ನು ಬಿಡ್ತಲ್ಲ ನೋಡಿ ಅಲ್ಲಿ ಅಲ್ಲಿ ಅವ್ರನ್ನು ಬಿಡ್ತಲ್ಲ. ಅಲ್ಲಿ ನಿಲ್ಸ್ಕೋತಾರೆ, ಅಲ್ಲಿಂದನೇ ಯಾವುದೋ ಮೊಬೈಲ್ ತೋರಿಸ್ತಾರೆ, ಮೊಬೈಲಲ್ಲಿ ನೋಡ್ಕೊಂಡು ಹೋಗಿ ಅಂತಾರೆ ಅಷ್ಟೇ. ಗೈಸ್ ಸಾರಿ, ಇದೊಂದೇ ಅಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಯಾವುದೇ ಶಾಪ್ಗೂ ಎಂಟ್ರಿ ಇಲ್ಲ ನೋಡಿ. ಈ ಶಾಪು ಅಡ್ಡ ಹಾಕಿದ್ದಾರೆ, ನೋ ಓಪನ್ ಸ್ಕ್ರೀನ್ ಹಾಕ್ಬಿಟ್ಟಿದ್ದಾರೆ, ಎಂಟ್ರಿ ಇಲ್ಲ. ಇಲ್ಲೇ ಬರೀ ಆಚೆ ನೋಡ್ಕೊಂಡು ಹೋಗ್ಬೇಕಷ್ಟೇ. ಒಬ್ರು ನಿಂತ್ಕೊಂಡಿರ್ತಾರೆ, ಏನು ಬೇಕು ಕೇಳ್ತಾರೆ, ಆನ್ಲೈನಲ್ಲಿ ತೋರಿಸ್ತಾರೆ, ಬೇಕಿದ್ರೆ ಆರ್ಡ್ರ್ ಮಾಡಬೇಕು. ಗೈಸ್ ನಮಗೆ ಸಖತ್ ಕಷ್ಟವಾಗ್ತಿದೆ. ಏ ಫ್ರೂಟ್ಸ್ ಕಂಡ್ರು, ಫ್ರೂಟ್ಸ್ ಕಂಡ್ರು ನೋಡ್ರಿ, 100 ರೂಪಾಯಿ ಅಂತ ಹೇಳ್ದು. 200 ಅಂದರೆ 450 ರೂಪಾಯಿ ಬೇಡಪ್ಪ, ನಮ್ಮ ಅಂತಷ್ಟು ದುಡ್ಡಿಲ್ಲ. ಇದು ನೋಡು, ಇದು ಇದು ಏನಿದು, ಮೈದಾ ಮೈದಾ. ಗೈಸ್ ಈಗ ನಾವು ಟೆನ್ಷನ್ ಆಗ್ಬಿಟ್ಟು ಹೊಟ್ಟೆ ಹಸ್ವಾಗ್ತಿದೆ, ಹುಡುಕ್ತಾ ಇದೀವಿ ಏನು ತಿನ್ನೋದು ಗೊತ್ತಾಗ್ತಾ ಇಲ್ಲ. 8 ಗಂಟೆಗೆ ನಮಗೆ ಡಿನ್ನರ್ ಇರೋದು, ಇನ್ನೂ 1 ಅವರ್ ಓಡಾಡಬೇಕು, ಸಖತ್ ಹಸ್ವಾಗ್ತಿದೆ. ಅದಕ್ಕೆ ಏನಾದರೂ ಡೀಸೆಂಟ್ ಪ್ರೈಸಲ್ಲಿ ಸಿಗುತ್ತಾ ಅಂತ ಹುಡುಕ್ತಾ ಇದೀವಿ. ಎಲ್ಲ ಸಖತ್ ಜಾಸ್ತಿ ಇದೆ, 2,000 1,000 ಇಂಡಿಯಾದು. ಸರಿ ನೋಡಿ, ಫ್ರೂಟ್ಸ್ನ ಈ ಥರ ಕಟ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿರ್ತಾರೆ. ಇದು ಯಾವ ಫ್ರೂಟ್ ಅಂತ ನನಗೆ ಗೊತ್ತಿಲ್ಲ, ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ. ಇದು ತಿಂದಿದ್ದೀನಿ ಮೇ ಬಿ ನಾನು, ಇದು ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವಕ್ಯಾಡೋ ಗೊತ್ತು ಅಷ್ಟೇ. ಲೀಚಿ ನೋಡಿ, ಲೀಚಿ. ಗೈಸ್ ಹಸುವಾಗ್ತೈತೆ, ಏನೂ ಸಿಗ್ತಾಯಿಲ್ಲ ನಮಗೆ. ಎಲ್ಲ ಪಕ್ಕಪಕ್ಕನೇ ಪಾರ್ಕು, ಚಿಕನ್ ಎಲ್ಲ ಪಕ್ಕಪಕ್ಕನೇ ಮಾಡ್ತವ್ರೆ, ಅದೆಲ್ಲ ತಿಂದರೆ ಮುಗಿದ ಕತೆ ನಮ್ಮದು. ಸೊ ಅದೆಲ್ಲ ತಿನ್ನೋಕೆ ಮನಸ್ಸಿಲ್ಲ, ಎಲ್ಲ ಪಕ್ಕಪಕ್ಕನೆ ಮಾಡ್ತು. ಸಪ್ರೇಟಾಗಿ ಏನೋ ಮಾಡಿದರೆ ಬರೀ ಚಿಕನ್ದೇ ಒಂದು ಶಾಪ್ ಅಂತ ಯಾವ್ದಾದ್ರು ತಿನ್ಬೋದಿತ್ತು, ಹಂಗೆಲ್ಲ ಏನೂ ಇಲ್ಲ. ಇದೇ ಒಂದಷ್ಟು, ಬಟ್ ಅಲ್ಲಿ ಸಗದ ಎಕ್ಸ್ಪೆನ್ಸಿವ್ ಇದೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಗೈಸ್ ನೋಡಿ, ಏನು ಕೊಕೊನಟ್ ಮಿಲ್ಕ್ ಐಸ್ ಕ್ರೀಮ್ ಅಂತ ಇದು. ವ್ಲಾಗ್ ಮಾಡಬೇಕು ಅಂತಲೇ ಇವ್ರು ಕನ್ವಿನ್ಸ್ ಮಾಡಿದ್ದೀನಿ. ಐಸ್ ಕ್ರೀಮ್ ಅಂತ ಮೂರಲ್ಲಿ ಕ್ಯಾಂಡಿ ಕೊಡ್ತಿದ್ರಲ್ಲ ಐಸ್ ಕ್ರೀಮ್ ಕಾಣೋದು, ಏನು ಐಸ್ ಕ್ರೀಮ್? ಕೊಕೊನಟ್ ಐಸ್ ಕ್ರೀಮ್ ಅದು ಅನ್ಸುತ್ತೆ, ಕೊಕೊನಟ್ ಐಸ್ ಕ್ರೀಮ್ ಅದು. ಓ ಮ್ಯಾಂಗೋ ಪೀಸ್ ಹಾಕ್ತವ್ರೆ. ಹಾಂ, ಪುಟ್ 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 ಎವ್ರಿಥಿಂಗ್ ಯು ಪುಟ್. ಈಚಿನಾ ಮತ್ತೇನದು, ಏನು ಹಾಕ್ತಂಗ್ರು ಗ್ರೇಪ್ಸ್ ಮೋರ್ ಮೋರ್ ಪೀನಟ್ ಮೋರ್ ಶ್ರೀ ದಪ್ಪಿಂಗ್ ಅಷ್ಟೇ ಹಾಕೋದು ಅವನಂತೆ ಡಿಫಾಲ್ಟ್. ತಿರಪ್ಪ, ಲೆಟ್ಸ್ ಟ್ರೈ ವಾಯ್ಸ್ ತಿಂತಿನ ಬೇಕು, ರಿಯಾಕ್ಷನ್ ಹೇಳ್ರಿ ಹೆಂಗೆ. ಇಷ್ಟೊತ್ತು ತಿಂದಾದ್ಮೇಲೆ ಐಸ್ ಕ್ರೀಮ್ ತಿಂತ ಇದ್ದೀನಿ. ಇವನೇನು ಕೂಡ ಐಸ್ ಕ್ರೀಮ್ ಎತ್ಕೋತಾನೋ ಏನು ಮಾಡ್ತಾನೆ ಹೋಮಿ. ಬರೀ ಸಖತ್ ಸ್ವೀಟ್ ಇದೆ, ಸಖತ್ತಾಗಿದೆ. ಮ್ಯಾಂಗೋ ಮಾಡೋದು ಸಾಕಾಗಿದೆ. ನನ್ನ ಮಗನ ತಲೆ ನೋಡಿ, ಕಾಯಿ ತಗೋತಾನೆ, ಕಾಯಿಗೆ ಅರ್ಧ ಹೊಡೆದ್ಬಿಟ್ಟು ಅದ್ರಲ್ಲಿ ನೀರು ತಕ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಬಿಟ್ಟು ಅದನ್ನು 80 ಬಾತ್ ಅಂದರೆ 8 8 16 160 plus 180 rupees ಮಾಡ್ತಾವನೆ ಬರೀ ನೀರನ್ನ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು. ಅದ್ರ ಜೊತೆಗೆ ಕಾಯಿ ಇರುತ್ತಲ್ಲ, ಕಾಯಿನ ಅರ್ಧ ಸುಲ್ಬಿಟ್ಟು ಅಲ್ಲಿರೋ ಗಂಜಿ ಇರುತ್ತೆ, ಪೇಪರ್ ಗಂಜಿನೋ ಕಾಯಿ ಗಂಜಿ ಇರುತ್ತಲ್ಲ, ಅದನ್ನು ಕ್ಲೀನಾಗಿ ಹಿಂಗೆ ಸುಲ್ದ್ಬಿಟ್ಟು ಅದ್ರ ಕೈ ಸ್ಕೀಮ್ ಹಾಕ್ಬಿಟ್ಟು ಏನೋ ಒಂಚೂರು ಅದ್ರ ಹಾಕ್ಬಿಟ್ಟು ಕೊಟ್ಬಿಟ್ಟ ಮುಗಿ. ಅದಕ್ಕೆ 70 ಬಾತ್ ತೊಗೊಂಡ, ಒಂದು ಎಳ್ನೀರಿಂದ ಎಷ್ಟು ದುಡ್ಡು ಮಾಡ್ತಾವ ನೋಡಿ ಅವನು. ಗೈಸ್ ಆಚೆ ಒಳಗಡೆ ಬೇರೆನೂ ತಿನ್ನ, ಗೈಸ್ ಒಳಗಡೆ ಅಷ್ಟೊಂದೇನಿಲ್ಲ ತಿನ್ನಕ್ಕೆ, ಅದಕ್ಕೆ ಆಚೆ ಬಂದಿವಿ. ಮತ್ತೆ ಇಲ್ಲಿ ಮತ್ತೆ ಕ್ರೂಸ್ ಹತ್ರನೇ ಹೋಗ್ಬಿಡ್ತೀವಿ, ಒಂದು 20 ನಿಮಿಷ ಊಟ ಮಾಡ್ಬಿಡ್ತೀವಿ ಅಲ್ಲೇ ಸರಿಯಾಗಿ. ಗೈಸ್ ಒಳಗೆ ಬಂದಿದ್ದೀವಿ ಕ್ರೂಸ್ಗೆ, ಈಗ ಇನ್ನೂ ಲೈನ್ ನಿಲ್ಲಬೇಕು. ನಾವೇನೋ ಜುಗಾಡ್ ಮಾಡಿ ಏನೋ ಸ್ಕ್ಯಾಮ್ ಮಾಡಿ ಮಧ್ಯದಲ್ಲಿ ನುಗ್ಗಿ, ಅಂದರೆ ಅಲ್ಲಿ ಯಾರೊಬ್ರು ಗೊತ್ತಿರೋರು ಇದ್ದರು ಇಂಡಿಯನ್ನು, ಅವ್ರ ಹತ್ರ ಮಾತಾಡಿ ಏನೇನೋ ಜುಗಾಡ್ ಮಾಡಿ 2 ನಿಮಿಷಕ್ಕೆ ಒಳಗೆ ಬಂದ್ಬಿಟ್ವಿ. ಇಲ್ಲ ಅಂದರೆ ಲೈನ್ ನೋಡಿ ಹೆಂಗೆ ಕಾಯ್ತದೆ ನೋಡಿ, ಹೆಂಗೆ ಕಾಯ್ತದೆ ಲೈನ್, ಫುಲ್ಲು ಲೈನ್ ಇದೆ ಯಪ್ಪ. ಗೈಸ್ ಹಿಂಗೆ ಇದ್ರಲ್ಲಿ ಕೂಟ್ ಕೂಟ್ ಊಟ ಹಾಕ್ತಾರೆ. ಯಾವುದು ನಮ್ಮದು ತೋರಿಸು, ಹೆಸರು ಇದೆಯಾ? ಗೈಸ್ ಇಲ್ಲಿ ಯಾವುದೋ ಒಂದು ಬಂತು ಕ್ರೂಸು, ನಮ್ದು ಇದೆ ಅಂದ್ಕೊಂಡೆ, ಇದಲ್ವಂತೆ. ಗೈಸ್ ಇದು ನಮ್ದಲ್ಲ, ಯಾರ್ದೋ ಬೇರೆಯವ್ರದ್ದು. ಗೈಸ್ ಫೈನಲಿ 1 ಅವರ್ ಹಿಂಗೆ ನಿಲ್ಲಿಸಿ, ಒಳ್ಳೆ ಏನೋ ಏನೋ ಈ ಊಟಕ್ಕೆ ಇಷ್ಟೊಂದು ಕಾಯ್ಬೇಕಿತ್ತ ಅನ್ಸ್ಬಿಡ್ತು.
ಗೈಸ್ ಸೋ ಫೈನಲಿ ಬಂದಿದ್ದೀವಿ. ಸೊ ಆರೆಂಜ್ ಜ್ಯೂಸ್ ತರ ಕೊಟ್ಟಿದ್ದಾರೆ, ಮೂವ್ ಆಗಕ್ ಶುರು ಆಯ್ತು. ಬರ್ರಿಯಾಗಿ ಹೊಡೆದ್ಬಿಡದೆ ಊಟ. ರೌಂಡ್ ಊಟ ಗೈಸ್, ರೌಂಡ್ ಊಟ ಆಗಿದ್ದಾರೆ. ಹಿಂಗ್ ಹಾಕೊಂಡ್ ಬರ್ಬೇಕು, ನಲ್ಲ ಹಾಕೊಂಡ್ ಬಂದ್ಬಿಟ್ಟಿದೀವಿ. ಸರಿಯಾಗಿ ತಿನ್ಬಿಡ, ಸರಿಯಾಗಿ ಅಷ್ಟು ಹಾಕಿದೆ. ವಾಪಸ್ ಹೋಗ್ತಾ ಇದೀವಿ. ಹೋಗಿರೋದು ಊಟ ಮಾಡಕ್ಕೆ, ವಾರ ಮುಗಿಸ್ಕೊಂಡ್ ಬಂದಂಗೆ ಏನೇನೋ ಕಿರಿಸ್ತವ್ರೆ, ಏನೇನೋ ಸಿಪ್ಪಲ್ಲಿ ವಾರ್ಗ್ ಹೋಗಿ ಬಂದಿರೋ ಫೀಲ್ ಇವ್ರಿಗೆಲ್ಲ. ಇವ್ರೆ ಮೇನು ನೋಡಿ. ಸೊ ಫೈನಲಿ ಹುಡುಕಿ 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 ಅವ್ರ ನಂಬರ್ ಹೇಳಿದ್ರು, B2M15ಗೆ ಬನ್ನಿ ಅಂತ. ಅಲ್ಲಿದೆ ನೋಡಿ, ಅಲ್ಲಿಗೆ ಬನ್ನಿ ಅಂತ. ಊಟ ಎಲ್ಲ ಮುಗಿದ್ಮೇಲೆ ಫೈನಲಿ ಈಗ ಬಂದಿದ್ದೀವಿ. ಈಗ ಲೆಟಸ್ ಗೋ ಗೈಸ್, ಮನೆಗೆ ಹೋಗೋದು. ಇವಾಗ ಸೀದಾ ರೂಮ್ಗೆ ಹೋಗಿ ಪಾಚ್ಕೊಂಡ್ಬಿಡೋದು. ಓ ಫ್ಯಾಮ್ಸ್, ಫೈನಲಿ ಕಾರ್ ಹತ್ಕೊಂಡು ಕ್ಯಾಬ್ ಅಲ್ಲಿಂದ ವಾಪಸ್ ಬಂದಿದ್ದೀವಿ ನೋಡಿ. ಇವಾಗ ಸಕ್ಕತ್ತಾಗಿರೋ ಮರ್ಸಿಡೀಸ್ ನಿಂತು ಸರಿ ಟ್ಯಾಕ್ಸಿ ಅದನ್ನು. ಓ ಫ್ಯಾಮ್ಸ್, ಫೈನಲಿ ರೂಮಿಗೆ ಬಂದಿದ್ದೀವಿ. ಸಕ್ಕತ್ತು ಟೈರ್ಡ್ ಆಗ್ಬಿಟ್ಟಿದ್ವಿ, ಕ್ಯಾಬಲ್ಲಿ ನಿದ್ದೆ ಮಾಡ್ತಿದ್ವಿ. ಈಗ ಒಂದು ಸ್ವಲ್ಪ ಬೆಡ್ ಮೇಲೆ ರೆಸ್ಟ್ ಮಾಡಿ ವ್ಲಾಗ್ ಇವಾಗ ಅಪ್ಲೋಡ್ ಆಗ್ತಿದ್ದೆ. ತುಂಬ ಆಯ್ತು ಅಪ್ಲೋಡ್ಗೆ ಹಾಕಿ, ಆಲ್ಮೋಸ್ಟ್ 4:00 ಹಂಗೆ ಅಪ್ಲೋಡ್ ಹಾಕಿದ್ದು. ಟ್ರಾವೆಲ್ ಮಾಡ್ತಿದ್ನಲ್ಲ, ಅಪ್ಲೋಡೇ ಆಗಿಲ್ಲ. ಆಮೇಲೆ ನಾನು ಜಿಮ್ ಅಂತ ಮರ್ತೋದೆ, ಆಮೇಲೆ ಈಗ ಅಪ್ಲೋಡ್ ಹಾಕಿದ್ದೀನಿ. 10 ಗಂಟೆ ಆಗಿದೆ ಟೈಮು. ಸೊ ಫೈನಲಿ ಅಪ್ಲೋಡ್ ಆದಮೇಲೆ ಅಪ್ಲೋಡ್ಗೆ ಹಾಕಿ ಅಪ್ಲೋಡ್ ಆದ್ಮೇಲೆ ಮಲ್ಕೊಂಬಿಡ್ತೀನಿ. ಬೇಸ್ನೇ ರಾತ್ರಿ ಮಲ್ಕೊಂಬಿಟ್ವಿ. ಈಗ ಬೆಳಗ್ಗೆ 8 ಗಂಟೆಗೆ ಕೆಳಗಿರ್ಬೇಕಿತ್ತು, ನಾವು ಸಫಾರಿ ಎಲ್ಲ ಕರ್ಕೊಂಡು ಹೋಗ್ತಾರಂತೆ. ನೋಡಿದ್ರೆ ಮಲ್ಕೊಂಬಿಟ್ಟಿದ್ದೆ, ಎಲ್ಲರೂ ಮಲ್ಕೊಂಬಿಟ್ಟಿದ್ರಿ. ಈಗ ಪಟ್ಟ ಅಂತ ಕೆಳಗೆ ಹೊಡೆದಾ ಇದ್ದೀನಿ ನಾನು. ಫೇಸ್ ವಾಶ್ ಮಾಡಲೇನಿಲ್ಲ, ಹಂಗೆ ಎದ್ದಿದ ತಕ್ಷಣ ಬಟ್ಟೆ ಚೇಂಜ್ ಮಾಡ್ಕೊಂಡು ಪಟ್ಟ ಅಂತ ಹೊಡೆದಾ ಇದ್ದೀನಿ. ಕೆಳಗೆ ಫೇಸ್ ವಾಶ್ ಮಾಡಬೇಕು, ಹೇಳ್ಕೊ. ಫೇಸ್ ವಾಪಸ್ ಲಿಫ್ಟ್ ಒಳಗೆ ಬಂದಿದ್ದೀನಿ. Insta360 ಮರ್ತೋಗ್ಬಿಟ್ಟಿದ್ದೆ ಸುಜಿತ್ದು, ಅದನ್ನ ಎತ್ಕೊಂಡು ಓಡೋಗ್ಬೇಕು ಮತ್ತೆ ವಾಪಸ್ಸು. ಬಿಕಾಸ್ ಮೊನ್ನೆ ನೆನೆ ನೈಟ್ ಇತ್ತು ಅಂತ ಎತ್ಕೊಂಡು ಹೋಗೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಟೈಮಲ್ಲಿ ಯೂಸ್ ಮಾಡಿಲ್ಲ ಅಂದರೆ ಹೆಂಗೆ. ಸೊ ಯಾ, ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೈಸ್ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವ್ಲಾಗಲ್ಲಿ ನೋಡಿ, ಸಫಾರಿಗೆ ಹೋಗ್ತಾ ಇದ್ದೀವಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಕಾಯ್ತಾ ಇದ್ದೀನಿ.